ಏನು ಟರ್ಕಿ ಮತ್ತು ಸಿರಿಯಾ ರಾಷ್ಟ್ರಗಳಲ್ಲಿ ಎರಡನೇ ಬಾರಿಗೆ ಪ್ರಬಲ ಭೂಕಂಪ ಸಂಭವಿಸಿದೆ ಬೆಳಗ್ಗೆ ಎಂಟು ಪಾಯಿಂಟ್ ಏಳು ಪಾಯಿಂಟ್ ಎಂಟರಷ್ಟು ತೀವ್ರತೆಯ ಭೂಕಂಪ ದಾಖಲಾಗಿದ್ದು ಇದರ ಪರಿಣಾಮ ಸಾವಿರಕ್ಕೂ ಹೆಚ್ಚು ಜನರು ಸಾವಿಗೀಡಾಗಿದ್ದು ಮಧ್ಯಾಹ್ನ ಮತ್ತೊಮ್ಮೆ ಭೂಮಿ ಕಂಪಿಸಿದೆ ರಿಪ್ಟರ್ ರಿಕ್ಟರ್ ಮಾಪಕದಲ್ಲಿ ಭೂಕಂಪದ ತೀವ್ರತೆ ಏಳು ಪಾಯಿಂಟ್ ಆರರಷ್ಟು ದಾಖಲಾಗಿದೆ ಗಡಿ ಹಂಚಿಕೊಂಡಿರುವ ಟರ್ಕಿ ಮತ್ತು ಸಿರಿಯಾ ಭೂಕಂಪದಿಂದ ತತ್ತರಿಸಿದೆ ವಿಶ್ವದ ಹಲವು ಭಾಗಗಳಿಂದ ನೆರವು ಹರಿದು ಬರುತ್ತಿದ್ರು ಎರಡನೇ ಬಾರಿಗೆ ಕಂಪಿಸಿದ ಭೂಮಿಯು ಜನರಲ್ಲಿ ಆತಂಕವನ್ನು ಹೆಚ್ಚಿಸಿದೆ ಟರ್ಕಿಯ ದಕ್ಷಿಣ ಭಾಗದಲ್ಲಿ ಎರಡನೇ ಭೂಕಂಪದ ತೀವ್ರತೆ ಹೆಚ್ಚಿದೆ ಹಾಗೂ ಸಿರಿಯಾದಲ್ಲಿ ರಾಜಧಾನಿ ಡಮಾಸ್ಕಸ್ನಲ್ಲೂ ಭೂಗರ್ಭದೊಳಗೆ ಕೇಳಿಸಿದೆ ಪ್ರಬಲ ಭೂಕಂಪದಿಂದ ಎರಡು ರಾಷ್ಟ್ರಗಳಲ್ಲಿ ಕನಿಷ್ಠ ಸಾವಿರದ ಮುನ್ನೂರು ಜನರು ಸಾವಿಗೀಡಾಗಿದ್ದಾರೆ ಸುಮಾರು ಮೂವತ್ತು ನಾಲ್ಕು ಕಟ್ಟಡಗಳು ಕುಸಿದಿದ್ದು ಕನಿಷ್ಠ ನಾನೂರ ನಲವತ್ತಕ್ಕೂ ಅಧಿಕ ಜನ ಗಾಯಗೊಂಡಿದ್ದಾರೆ ಹಲವು ಮಂದಿ ಕಟ್ಟಡದ ಅವಶೇಷಗಳ ಅಡಿಯಲ್ಲಿ ಸಿಲುಕಿದ್ದು ಸಾವಿನ ಸಂಖ್ಯೆ ಮತ್ತಷ್ಟು ಏರೋ ಸಾಧ್ಯತೆ ಇದೆ ಈ ವರ್ಷದ ಮೊದಲ ದುರಂತ ಭೂಕಂಪ ಸಿರಿಯಾ ಮೊದ್ಲೇ ಇರೋ ಬರೋ ತೊಂದ್ರೆ ಅನುಭವಿಸ್ತಾ ಇದೆ ಹೌದು ಈಗ ಭೂಕಂಪ ಒಂದು ನರೇಂದ್ರ ಮೋದಿ ಮಾತಾಡಿದ್ದಾರೆ ಕೊಡೋದಕ್ಕೆ ಭಾರತ ನೆರವು ನಿಲ್ಲುತ್ತೆ ಮತ್ತೆ ಸಿರಿಯಾದಲ್ಲಿ ಭೂಕಂಪ ಆಗಿದೆ ಅವ್ರ ನೆರವಿಗೆ ಏನ್ ಬೇಕು ಎಲ್ಲ ಒಂದು ವ್ಯವಸ್ಥೆಯನ್ನ ಭಾರತ ಮಾಡುತ್ತೆ ಅಂತ ಆಗ್ಬಾರ್ದಿ ಆಗಿದೆ ಏನ್ ಮಾಡಕ್ಕ ಪ್ರಕೃತಿ ಮುಂದೆ ನಾವೆಲ್ಲ ಏನು ಮಾಡಾಕಾಗಲ್ಲ ನಾವೆಲ್ಲ ಸಣ್ಣ ಇರುವೆಗೂ ಸಮಾನ ಪ್ರಕೃತಿ ಮುನ್ಸ್ಕೊಂಡ್ರೆ ಏನ್ ಬೇಕಾದ್ರೂ ಆಗುತ್ತೆ ನೋಡೋಣ ಮುಂದಿಕ್ ಹೋಗೋಣವಾ